ಇಡೀ ಬೆಂಗಳೂರಿನಾದ್ಯಂತ ಖಾಕಿ ಕಟ್ಟೆಚ್ಚರವನ್ನ ವಹಿಸಿದೆ. ಅದೇ ರೀತಿಯಾಗಿ 144 ಸೆಕ್ಷನ್ ಕೂಡ ಜಾರಿಯಾಗಿದೆ. ಯಾರನ್ನು ಕೂಡ ಬಲವಂತದಿಂದ ಬಂದ್ ಮಾಡಿ, ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿ ಅಂತ ಯಾರಿಗೂ ಕೂಡ ಒತ್ತಾಯ ಮಾಡುವ ಹಾಗಿಲ್ಲ. ಅದು ಅವರವರ ವ್ಯಾಪಾರ, ಅವರವರ ಬೆಂಬಲ. ಹಾಗಾಗಿ ಅವರು ಬೆಂಬಲ ಕೊಟ್ರೆ ಬೆಂಬಲ ತೆಗೆದುಕೊಳ್ಬೇಕು. ಅಂಗಡಿಗಳನ್ನ ಓಪನ್ ಮಾಡಿದ್ರು ಅಂತಂದ್ರೆ ಅವರಿಗೆ ಒತ್ತಾಯವನ್ನ ಮಾಡುವಂತಿಲ್ಲ. ಈಗಾಗಲೇ ಉದ್ಯಾನ ನಗರಿಯಲ್ಲಿ 144 ಸೆಕ್ಷನ್ ಕೂಡ ಜಾರಿ ಆಗಿದೆ. ಬಲವಂತದ ಮೇಲೆ ಯಾರನ್ನೂ ಕೂಡ ಬಂದ್ಗೆ ಬನ್ನಿ ಅಂತ ಕರೆಯೋ ಹಾಗಿಲ್ಲ. ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ಬಿ ದಯಾನಂದ್ ಅವರು ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ಒತ್ತಾಯ ಪೂರ್ವಕವಾಗಿ ಯಾರನ್ನೂ ಕೂಡ ಕರೆಯೋ ಹಾಗಿಲ್ಲ. ಹಾಗೇನಾದ್ರೂ ಬಂದ್ ಮಾಡ್ತಿದ್ರೆ ಅಂದ್ರೆ ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ. ಹೈಕೋರ್ಟ್ ಆದೇಶದ ಪ್ರಕಾರ ಬಂದ್ಗೆ ಅವಕಾಶ ಇಲ್ಲ, ಆದ್ರೂ ಕೂಡ ಬಂದ್ ಮಾಡ್ತಾ ಇದ್ದಾರೆ. ಬಂದ್ ಮಾಡಿದ್ರೆ ಶಾಂತಿಯುತವಾಗಿ ಬಂದ್ ಅನ್ನ ಮಾಡ್ಬೇಕಾಗುತ್ತೆ. ಯಾವುದೇ ರೀತಿಯ ಗಲಾಟೆ ಇರ್ಬೋದು, ಹಿಂಸಾಚಾರ ಮಾಡುವಂತಿಲ್ಲ, ಶಾಂತಿಯುತವಾಗಿ ಬಂದ್ ಮಾಡ್ಬೇಕು ಅಂತ ಈಗಾಗಲೇ ನಿನ್ನೆ DCM DK ಶಿವಕುಮಾರ್ ಅವರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಏನೇ ಬಂದ್ ಮಾಡಿದ್ರು ಶಾಂತಿಯುತವಾಗಿ ಮಾಡಿ ಅಂತ. ಹಾಗಾಗಿ 144 ಸೆಕ್ಷನ್ ಕೂಡ ಉದ್ಯಾನ ನಗರಿಯಲ್ಲಿ ನಿನ್ನೆ ರಾತ್ರಿಯಿಂದ ಜಾರಿ ಬಂದಿದೆ. ಹಾಗಾಗಿ ಏನೇ ಪ್ರತಿಭಟನೆ ಮಾಡಿದ್ರು, ಏನೇ ಬಂದ್ ಮಾಡಿದ್ರು ಕೂಡ ಯಾವ ಹಿಂಸಾಚಾರವನ್ನು ಮಾಡುವಂತಿಲ್ಲ. ನಿನ್ನೆ ನಟಿ, ಹಿರಿಯ ನಟಿ ಆಗಿರುವಂತಹ ಲೀಲಾವತಿ ಅವರು ಕೂಡ ಹೇಳ್ತಾ ಇದ್ರು, ಏನೇ ಪ್ರತಿಭಟನೆ ಮಾಡಿದ್ರು ಕೂಡ ಇದು ಕಾವೇರಿ ಏನಿದೆ, ಪುಷ್ಪ ಬಾಷ್ಪ, ಆನಂದ ಬಾಷ್ಪವಾಗ್ಬೇಕು, ಇದು ಕಣ್ಣೀರಾಗಬಾರ್ದು. ಹಾಗಾಗಿ ಕಣ್ಣೀರಿನ ಬಾಷ್ಪ ಆಗಬಾರ್ದು ಅಂದ್ರೆ ಅಂತಹ ಇಳಿ ವಯಸ್ಸಲ್ಲೂ ಕೂಡ ಅವರು ಪ್ರತಿಭಟನೆಗೆ ಬಂದಿದ್ದಾರೆ. ಹಾಗಾಗಿ 144 ಸೆಕ್ಷನ್ ಜಾರಿ ಆಗಿರೋದೇ ಹಿಂಸೆ ಮಾಡಬಾರ್ದು ಅಂತೇಳಿ. ಹಾಗಾಗಿ ಯಾರನ್ನೂ ಕೂಡ ಬಲವಂತ ಮಾಡೋ ಹಾಗಿಲ್ಲ. ಬೆಂಬಲ ಯಾರೆಲ್ಲ ಕೊಡ್ತಾರೆ ಅವರ ಬೆಂಬಲ ತೆಗೆದುಕೊಳ್ಳಿ. ಪ್ರತಿಭಟನೆ ಮಾಡೋದಾದ್ರೆ ಬಂದ್ ಮಾಡೋದಾದ್ರೆ ಶಾಂತಿಯುತವಾಗಿ ಬಂದ್ ಮಾಡಿ ಅಂತ. ಯಾಕೆಂದ್ರೆ ಕಾವೇರಿ ಅನ್ನುವಂಥದ್ದು ಕರ್ನಾಟಕದೊಂದಿಗೆ ಇರುವಂತಹ ಭಾವನಾತ್ಮಕ ಸಂಬಂಧ, ಅದು ಆನಂದ ಪುಷ್ಪ ಆಗ್ಬೇಕು ಹೊರತು ಕಣ್ಣೀರಿನ ಪುಷ್ಪ ಆಗಬಾರ್ದು ಅಂತ ನಿನ್ನೆ ಹಿರಿಯ ನಟಿ ಲೀಲಾವತಿ ಅವರು ಕೂಡ ಹೇಳಿದ್ರು. ಅಂದ್ರೆ ಇಳಿ ವಯಸ್ಸಲ್ಲಿ ಅವರು ಕೂಡ ಬಂದ್ಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರು ಕೂಡ ಕರೆ ಕೊಟ್ಟಿರುವಂಥದ್ದು ಯಾವುದೇ ಹಿಂಸಾಚಾರ ಮಾಡಬೇಡಿ ಅಂತ. ಹಾಗಾಗಿ ಇದೆಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡು ಖಾಕಿ ಕಟ್ಟೆಚ್ಚರವನ್ನ ವಹಿಸ್ತಾ ಇದೆ. 144 ಸೆಕ್ಷನ್ ಕೂಡ ಜಾರಿಯಾಗಿದೆ. ಇದೆಲ್ಲದ್ರ ಮಧ್ಯೆ ಇವತ್ತು ಬೆಂಗಳೂರು ಬಂದ್ ಯಾವ ರೀತಿಯಾಗಿ ನಡೆಯುತ್ತೆ, ಯಾವೆಲ್ಲ ಸಂಘಟನೆಗಳು ಸಹಕಾರವನ್ನ ಕೊಡ್ತಾವೆ. ಈಗಾಗಲೇ ಬೆಂಗಳೂರಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ BMTC ಮತ್ತೆ KSRTC ಬಸ್ಗಳು ಓಡಾಟವನ್ನ ನಡೆಸಿದ್ದಾವೆ. ಮೆಟ್ರೋ ಸೇವೆ ಇರುತ್ತೆ, ಹಾಗಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇನ್ನು ಹೋಗೋ ಬರುವಂತಹ ಬಸ್ಗಳನ್ನ ಅಡ್ಡಗಿಡ್ಡ ಹಾಕಿದ್ರು ಅಂತ ಅಂದ್ರೆ ಅದಕ್ಕೆ ಕಾನೂನಾತ್ಮಕ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಈಗಾಗಲೇ ಬಿ ದಯಾನಂದ್ ಅವರು ಆದೇಶವನ್ನ ಕೊಟ್ಟಿದ್ದಾರೆ, ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ಹಿಂಸಾಚಾರ ಮಾಡುವಂತಿಲ್ಲ, ಬಲವಂತ ಮಾಡುವಂತಿಲ್ಲ, ಆ ರೀತಿ ಏನಾದ್ರೂ ಮಾಡಿದ್ರೆ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ.